ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ಇದ್ದೀನಿ ಅಂದರೆ ನಿಮಗೆ ಚೂಡಿದಾರ್ ಪ್ಯಾಂಟ್ ಕಟ್ ಮಾಡೋದನ್ನ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಿದ್ರು ಚೂಡಿದಾರ್ ಪ್ಯಾಂಟ್ ಕಟ್ ಮಾಡೋದನ್ನು ಅಂದರೆ ನಾನಿಲ್ಲಿ ಮಾಮೂಲಿ ಪ್ಯಾಂಟ್ ಈ ಈ ಥರ ಲೂಸ್ ಪ್ಯಾಂಟ್ ಇರುತ್ತಲ್ಲ ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ ಕಟಿಂಗಿಂಗ್ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗು ಸಹ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಸ್ಟಿಚಿಂಗು ಅಂತ ಫಸ್ಟು ಕಟ್ಟಿಂಗ್ ಮಾಡೋಣ ನಿಮ್ಗೆ ಏನು ಗೊತ್ತಾ ಇಲ್ಲಿ ನಾನು ಈ ಥರ ಫ್ಯಾಬ್ರಿಕ್ ಬಂದು ನಮಗಿಲ್ಲೇ ಸಿಗುತ್ತೆ ಇದು ಒಂದು ಮೀಟ್ರ್ ಬಂದು ಒನ್ ಫಿಫ್ಟಿ ರುಪೀಸು ಒನ್ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿರುತ್ತೆ ಕ್ಲಾತು ನಾನು 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 ಹಾಕೋ ಡ್ರೆಸ್ ಪೀಸ್ನೆಲ್ಲ ನಾನು ಅಲ್ಲೇ ತೊಗೊತೀನಿ ತುಂಬ ಚೆನ್ನಾಗೈತೆ ಕ್ವಾಲಿಟಿ ಚೆನ್ನಾಗೈತೆ ಈ ಕ್ಲಾತೆಲ್ಲ ಎಲ್ಲಿಗೋಗುತ್ತೆ ಅಂದರೆ ಮಿಂತ್ರಾ ಮತ್ತು ಇದಕ್ಕೆ ಜಿಒ ಅವರಿಗೆಲ್ಲ ಸಪ್ಲೈ ಮಾಡ್ತಾರೆ ಅವ್ರ ನಮಗೆ ಗೊತ್ತು ಅವ್ರ ಹತ್ರನೇ ನಾನು ತಗೊತೀನಿ ಮೀಟರ್ ಲೆಕ್ಕದಲ್ಲಿ ತೊಗೊತೀನಿ ತುಂಬ ಚ ಕ್ವಾಲಿಟಿ ಚೆನ್ನಾಗಿರುತ್ತೆ ಕಾಟನ್ ಕ್ಲಾತು ಅದು ತುಂಬ ನೀವು ನೋಡ್ತಾ ಇರ್ಬೋದು ಈ ಕ್ಲಾತ್ ಬಂದು ನಮ್ಮ ಅಂಗಡಿನಲ್ಲಿ ಈ ಥರ ಸಿಗಲ್ಲ ನಮಗೆ ನೋಡ್ತಾ ತುಂಬ ಲೆಂತ್ ಆಗಿರುತ್ತೆ ತುಂಬಾ ನೋಡಿರಿ ಇಲ್ಲಿಂದ ಇಷ್ಟು ಲೆಂತ್ ಸಿಗುತ್ತೆ ನಮ್ಗೆ ಅಂಗಡಿಗಳಲ್ಲಿ ಇಷ್ಟೊಂದು ಲೆಂತ್ ಸಿಗೋಲ್ಲ ಆದ್ದರಿಂದ ಅಲ್ಲಿ ತೊಗೊತೀನಿ ನೀವು ಅಂಗಡಿಗಳಲ್ಲಿ ಡ್ರೆಸ್ ಪೀಸ್ ತೊಗೊಂಡಾಗ ಇಷ್ಟು ದೊಡ್ಡ ಪೀಸ್ ಸಿಗೋಲ್ಲ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ತುಂಬ ದೊಡ್ಡ ಪೀಸ್ ಇರೋದ್ರಿಂದ ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಇದು ನಾನು ಟೂ ಮೀಟರ್ಸ್ ಅಷ್ಟೇ ತಗೊಂಡಿದ್ದೀನಿ ತುಂಬಾ ಜಾಸ್ತಿನೇ ಐತೆ ನೋಡಿ ಇಷ್ಟೊಂದು ಬರುತ್ತೆ ಇದು ಏನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಇವತ್ತು ಅಳತೆ ಪ್ಯಾಂಟೇ ಕಟ್ ಮಾಡ್ತಾಯಿದ್ದೀನಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಫಸ್ಟು ನಿಮಗೆ ಯಾವ ನೀವು ತಂದಿರ್ತೀರೋ ಪ್ಯಾಂಟು ಪೀಸು ಅದನ್ನು ನೋಡ್ತಾ ಇರ್ಬೋದು ನೀವು ನೋಡಿ ಹಿಂಗಿರುತ್ತೆ ಲೆಂತ್ ಆಗಿ ಅದನ್ನು ಈ ಥರ ಹಿಂಗೆ ಒಂದ್ರ ಮೇಲೆ ಒಂದ್ರ ಮೇಲೆ ಈ ಥರ ಜೋಡಿಸ್ಕೊಳ್ಳಿ ನೋಡಿ ಈ ಥರ ಒಂದು ಕಡೆ ಸೈಡಿಂದ ಈ ಥರ ಹಿಂಗೆ ಜೋಡಿಸ್ಕೊಳ್ಳಿ ಈ ಥರ ಈ ಥರ ಮಾಡ್ಕೊಂಡು ಏಕಾನೂನು ಸೇಮ್ ಇದೇ ಥರ ಕ್ಲೀನಾಗಿ ಇಟ್ಕೊಂಬಿಡಿ ಫುಲ್ಲು ಫುಲ್ಲು ನೀವು ಏನು ಕೊಟ್ಟಿರ್ತಾರೋ ಪ್ಯಾಂಟ್ ಪೀಸು ಅದನ್ನು ಫುಲ್ಲು ನಂದು ಇಲ್ಲಿ ಎರಡೇ ಮೀಟ್ರ್ ಇದ್ರೂ ಸಹ ಇದು ತುಂಬ ಲೆಂತ್ ಇರೋದ್ರಿಂದ ಜಾಸ್ತಿ ಕಾಣಿಸುತ್ತೆ ನಿಮಗೆ ಬಟ್ಟೆ ಅದ್ರದ್ದು ಎರಡೇ ಮೀಟ್ರ್ ಇರೋದು ನೋಡಿ ಈ ಥರ ಫುಲ್ಲು ನಾನು ಜೋಡ್ಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟೊಂದು ಇದಾಗಲ್ಲ ಏನಾಗಲ್ಲ ರಿಸ್ಕ್ ಆಗೋಲ್ಲ ನಿಮ್ಮದು ಕಡಿಮೆನೇ ಇರುತ್ತೆ ನೀವು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಬಟ್ಟೆ ತಗೊಂಡಾಗ ಕಡಿಮೆನೇ ಇರುತ್ತೆ ನೋಡಿ ಈ ಥರ ಹಿಂಗೆ ಈ ಥರ ಮಾಡಿಬಿಟ್ಟು ಈ ಥರ ಮಡಿಸಿ ಹಿಂಗೆ ಇಟ್ಕೊಳ್ಳಿ ಇಲ್ಲಿ ತುಂಬ ಲೆಂತ್ ಇರೋದ್ರಿಂದ ಇಷ್ಟು ಅಗ್ಲ ಕಾಣಿಸ್ತಾಯಿದೆ ಆದರೆ ನಿಮ್ಮ ನೀವೆಲ್ಲ ಬಟ್ಟೆ ಇಷ್ಟೊಂದು ಲೆಂತ್ ಇರೋಲ್ಲ ನಮಗೆ ಡ್ರೆಸ್ಸು ಮೆಟೀರಿಯಲ್ಸ್ ತೊಗೊತೀವಲ್ಲ ಅದರೊಳಗೆ ಇಷ್ಟು ದೊಡ್ಡದು ಪೀಸ್ ಬರೋಲ್ಲ ಕಡಿಮೆ ಇರುತ್ತೆ ನೋಡಿರಿ ಒಂದು ಲೇಯರ್ಗೆ ಒಂದು ಇಲ್ಲಿ ನಾಲ್ಕು ಲೇಯರ್ ಐತೆ ಇಷ್ಟು ಅಗ್ಲ ಸಿಗುತ್ತೆ ಇಲ್ಲಿ ತುಂಬ ದೊಡ್ಡದು ಪೀಸ್ ಇದು ನೋಡಿ ಈ ಥರ ನಾವು ಏನು ಮಾಡಬೇಕು ಅಂದರೆ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ನೋಡಿ ಇಲ್ಲೂ ಈ ಥರ ಇಲ್ಲಿ ಓಪನ್ ಇರಬಾರ್ದು ಕ್ಲೋಸ್ ಇರಬೇಕು ಈ ಕಡೆ ಪ್ಯಾಂಟ್ ಹತ್ರ ನಮ್ಮದು ಕ್ಲೋ ಓಪನ್ ಇರೋ ಥರ ಬರಬೇಕು ಏನು ಕಾಲು ಹತ್ರ ಕಟ್ ಮಾಡ್ತೀವೋ ಆ ಥರ ಈ ಥರ ಇಲ್ಲಿ ನೋಡ್ತಾ ಇರ್ಬೋದು ನಾನು ಫೋಲ್ಡ್ ಮಾಡಿದ್ದೀನಿ ಇಲ್ಲಿ ಎರಡು ಫೋಲ್ಡು ಇಲ್ಲಿ ಇದು ಇದು ಒಂದು ಫೋಲ್ಡ್ ಬಂದೈತೆ ಇದೊಂದು ಫೋಲ್ಡ್ ಬಂದೈತೆ ನಾವು ಸೇಮ್ ಬ್ಲೌಸ್ಗೆ ಯಾವ ಥರ ಸೆಂಟ್ರಿಗೆ ಇದು ಮಾಡ್ಕೊತೀವೋ ಅದೇ ಥರ ಬರುತ್ತೆ ಇಲ್ಲಿ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಗೆ ನಿಮ್ಮ ಪ್ಯಾಂಟ್ ಪೀಸ್ ಇರುತ್ತಲ್ಲ ಅದನ್ನೇ ಹಾಕೊಳ್ಳಿ ನೋಡಿ ಈ ಥರ ಹಾಕೊಂಡ್ಮೇಲೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ನೋಡಿ ಈ ಥರ ಹಾಕೊಂಬಿಡಿ ಈ ಕಡೆ ಯಾವುದೇ ಥರ ಫಸ್ಟ್ ಅಳತೆ ತಗೊಳಕ್ಕೆ ಹೋಗ್ಬೇಡಿ ಇಲ್ಲಿ ನಾವು ಫಸ್ಟು ಕಾಲ ಹತ್ರ ಅಳತೆ ತಗೊಂಡು ಹಿಂಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಮಯ ಹಿಂಗೆ ಮಾಡ್ಕೊಳ್ಳಿ ಅಕಸ್ಮಾತು ಸಮಯ ಇರೋದಿಲ್ಲ ನಾವು ಬಟ್ಟೆ ತಂದಾಗ ಏನಾಗಿರುತ್ತೆ ಆ ಕಡೆ ಈ ಕಡೆ ಹೋಗಿರುತ್ತೆ ಅದರಿಂದ ಒಂದು ಲೈನನ್ನು ಈ ಥರ ಎಳ್ಕೊಂಡು ನಾಲ್ಕು ಪೀಸನ್ನು ಸೇರಿಸಿ ಲೈನ್ ಎಳ್ಕೊಳ್ಳಿ ಲೈನ್ ಎಳ್ಕೊಂಡು ಲೈನ್ ಎಳ್ಕೊಳ್ಳಿ ಲೈನ್ ಎಳ್ಕೊಂಡು ಇದನ್ನು ನೀಟಾಗಿ ಕಟ್ ಮಾಡಿಬಿಡೋಣ ಇದನ್ನು ಹಿಂಗೆ ಕಟ್ ಮಾಡಿ ತೆಗೆದುಬಿಡೋಣ ಕರೆಕ್ಟ್ ಫಿನಿಶಿಂಗ್ ಬರಬೇಕು ಅಂದರೆ ತೆಗಿಬೇಕು ನೀವು ಈ ಥರ ಏನು ಮಾಡೋಣ ಇಷ್ಟೇ ಸಾಕು ನಮ್ಗೆ ಈ ಪೋರ್ಷನ್ ಅಷ್ಟೇ ಬೇಕಾಗಿರೋದು ಅದಕ್ಕೆ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ನೀಟಾಗಿ ಈಗೇನು ಮಾಡೋಣ ನಾವು ಯಾವ ರೆಡಿ ಪ್ಯಾಂಟು ಅಳತೆ ಅವ್ರು ಕೊಟ್ಟಿರ್ತಾರೋ ಸ್ಟಿಚ್ ಮಾಡೋದಕ್ಕೆ ಅವ್ರಿಗೆ ಅವ್ರದ್ದು ಅಳತೆ ನಾವು ಏನು ಮಾಡೋಣ ಇಲ್ಲಿ ತಗೊಳ್ಳೋಣ ಟೇಪ್ ತಗೊಂಡು ಫಸ್ಟು ಅವ್ರದ್ದು ಏನು ಕೆಳಗಡೆ ಈ ಪ್ಯಾಂಟಲ್ಲಿ ಈ ಈ ಏನು ಕೆಳಗಡೆ ಈ ಪೋರ್ಷನ್ ಇರುತ್ತೋ ಈ ಪೋರ್ಷನ್ನ ಅಗ್ಲನ ತಗೊಬೇಕು ನಾವು ಇಲ್ಲಿ ಎಷ್ಟೈತೆ ನೋಡೋಣ ಇವ್ರದ್ದು ನೋಡಿ ಇಲ್ಲಿ ಸಿಕ್ಸ ಸಿಕ್ಸ್ 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 ಐತೆ ಸಿಕ್ಸ್ ಇರೋದಕ್ಕೆ ನಾವು ಪ್ಲಸ್ ಎರಡನ್ನು ಆಡ್ ಮಾಡೋಣ ಇಲ್ಲಿ ಏ ಎಂಟಕ್ಕೆ ಒಂದು ಮಾರ್ಕನ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಮಾರ್ಕನ್ನು ಮಾಡಿ ಇಷ್ಟ ಆದಮೇಲೆ ಏನು ಮಾಡೋಣ ಇಷ್ಟು ಇಲ್ಲಿ ಎಂಟಕ್ಕೊಂದು ಮಾರ್ಕ್ ಮಾಡಿಬಿಡಿ ಏನು ಕೆಳಗಡೆ ನಾವು ಅವ್ರ ಪ್ಯಾಂಟ್ ರೆಡಿ ಕೊಟ್ಟಿರ್ತಾರೋ ಅದಕ್ಕೆ ಪ್ಲಸ್ ಎರಡು ಆಡ್ ಮಾಡಿ ಯಾವುದೇ ಅಳತೆ ಕೊಟ್ಟಿರಲಿ ಕೆಲವರು ಎಂಟಿರೋದು ಕೊಟ್ಟಿರ್ತಾರೆ ಅಂದರೆ ಹತ್ತು ಮಾಡಿ ಪ್ಲಸ್ ಎರಡು ನಾವು ಮಾರ್ಜಿನಿಗೆ ಅಂದರೆ ಹೊಲಿಗೆಗೆ ಬಿಟ್ಟಿರಬೇಕು ಇಷ್ಟು ಆದ್ದರಿಂದ ಪ್ಲಸ್ ಎರಡು ನನಗಿಲ್ಲಿ ರೆಡಿ ಬಂದು ಆರೈತೆ ಇಲ್ಲಿ ರೆಡಿ ಆರೈತೆ ನಾನು ಇಷ್ಟು ಮಾರ್ಜಿನಿಗೆ ತೊಗೊಂಡಿದ್ದೀನಿ ಅಂದರೆ ಹೊಲಿಗೆಗೆ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಒಳಗಡೆಗೆ ಬಿಡೋಕ್ಕೋಸ್ಕರ ತೊಗೊಂಡಿದ್ದೀನಿ ಇಲ್ಲಿ ಇಷ್ಟು ಮಾರ್ಕ್ ಆದಮೇಲೆ ಏನು ಮಾಡಿ ಇದನ್ನು ಈ ಥರ ಹಿಂಗೆ ಎಳ್ಕೊಳ್ಳಿ ಏನು ಮಾಡಬೇಕು ಅಷ್ಟಾದಮೇಲೆ ಇಲ್ಲಿ ಇಲ್ಲಿ ಕೆಳಗಡೆ ಮಾರ್ಕ್ ಆಯಿತು ನೆಕ್ಸ್ಟ್ ಏನು ಮಾಡೋಣ ನಾವು ಅಂದರೆ ಈ ಏನಿರುತ್ತೆ ಈ ಥರ ಹಿಂಗೆ ಹಾಕೊಳ್ಳಿ ಪ್ಯಾಂಟು ಯಾರು ಪೈಜಾಮ ಕೊಟ್ಟಿರ್ತಾರೋ ಅವ್ರದ್ದು ಇಲ್ಲಿಂದ ಇಟ್ಕಂಡು ಏನು ಮಾಡ್ರಪ್ಪ ಇಲ್ಲಿ ನಾನು ಬೇರೆಯವ್ರಿಗೆ ಹೋಲಿಸಿ ಯಾವುದೇ ಥರ ಕಟ್ಟಿಂಗ್ ಮಾಡ್ತಾ ಇಲ್ಲ ನನಗೇನು ಗೊತ್ತೋ ಅದರ ಕಟ್ಟಿಂಗನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಈಸಿಯಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಏನು ಇಲ್ಲಿಂದ ಇರುತ್ತೋ ನೋಡಿ ಈ ಥರ ಕರೆಕ್ಟಾಗಿ ಹಿಂಗೆ ಅಳತೆ ತಗೊಳ್ಳಿ ಎಲ್ಲಿಗೆ ಈ ಪೋಷನ್ ಇರುತ್ತಲ್ವಾ ಈ ಸೆಂಟರು ಪೋರ್ಷನ್ನು ಅಲ್ಲಿಗಾನ ಎಲ್ಲಿಗೆ ಸ್ಟಿಚ್ ಹಾಕಿರ್ತಾರೋ ನೋಡ್ತಾ ಇರ್ಬೋದು ಇವ್ರು ಇಲ್ಲಿಗೆ ಸ್ಟಿಚ್ ಹಾಕೋರೆ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಆ ಅಲ್ಲಿವರೆಗೂ ಕರೆಕ್ಟಾಗಿ ನಾವು ಎಷ್ಟೈತೋ ಅಷ್ಟನ್ನು ಅಳತೆ ತಗೊಳ್ಳೋಣ ನೋಡಿ ಇಲ್ಲಿಂದ ಹಿಂಗೆ ಇಟ್ಕೊಂಬನಿ ನೀಟಾಗಿ ಪ್ಯಾಂಟ್ ತಗೊಂಡು ನೀಟಾಗಿ ಏನು ಇಲ್ಲಿ ಸೆಂಟರ್ ಕರೆಕ್ಟಾಗಿ ಅಲ್ಲಿಂದ ಈ ಥರ ಅಳತೆ ತೊಗೊಂಬರೋಣ ನೋಡಿ ಇಲ್ಲಿಗೆ ತಗ ಇಲ್ಲಿ ತರ್ಟಿ ತ್ರೀ ಐತೆ ತರ್ಟಿ ತ್ರೀ ಐತೆ ಅದನ್ನೇನು ಮಾಡಬೇಕು ಹಂಗೆ ಇಟ್ಕೊಳ್ಳಿ ತರ್ಟಿ ತ್ರೀನ ಆಮೇಲೆ ಏನು ಮಾಡೋಣ ಅದೇ ಹಂಗೆ ತರ್ಟಿ ತ್ರೀ ಬರುತ್ತೆ ಅಂತ ಹೇಳ್ತೀನಿ ಆಮೇಲೆ ಏನು ಮಾಡಿ ನೋಡಿ ಇಲ್ಲಿಂದ ಇಟ್ಕೊಳ್ಳಿ ಸ್ಟಿಚ್ ಹಾಕಿರ್ತಾರೆ ನೋಡ್ತಾ ಇರ್ಬೋದು ನೀವು ಸ್ಟಿಚ್ಚು ಆ ಸ್ಟಿಚ್ಚಿಂದ ಹಿಡ್ದು ಇಲ್ಲಿಗೆ ಹಿಂಗೆ ಕರೆಕ್ಟ್ ಅಳತೆ ತಗೊಳ್ಳಿ ಎಷ್ಟಿದೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಕ್ಕೆ ಪ್ಲಸ್ ಎರಡು ಆ್ಯಡ್ ಮಾಡಬೇಕು ನಾವು ಏನಕ್ಕೆ ಅಂದರೆ ಇಲ್ಲಿ ಏನು ನಾವು ಇದನ್ನು ಒಳಗಡೆಗೆ ಸೇರಿಸಿ ಸ್ಟಿಚ್ ಮಾಡಬೇಕು ಆದ್ದರಿಂದ ಪ್ಲಸ್ ಎರಡನ್ನು ತಗೊತೀನಿ ಇಲ್ಲಿಂದ ಇಲ್ಲಿಗೆ ಅಳತೆಯನ್ನು ಕರೆಕ್ಟಾಗಿ ಏನು ಸೆಂಟರಲ್ಲಿ ಇಲ್ಲಿ ಮೇಲ್ಗಡೆ ಪೋರ್ಷನ್ನ ಕೂಡಿಸಿರ್ತಾರೋ ಅಲ್ಲಿ ಸ್ಟಿಚ್ ಹಾಕಿರ್ತಾರೆ ನಿಮ್ಗೆ ಎಲ್ಲ ಪ್ಯಾಂಟ್ಗಳಲ್ಲೂ ಸ್ಟಿಚ್ ಹಾಕಿರ್ತಾರೆ ಅಲ್ಲಿಂದ ಏನು ಮಾಡಿ ಕರೆಕ್ಟಾಗಿ ಈ ಎಡ್ಜಿಂದ ಈ ಎಡ್ಜಿಗೆ ಕರೆಕ್ಟಾಗಿ ಹಿಡ್ದು ತಗೊಳ್ಳ್ರಿ ಎಷ್ಟೈತಿ ಇಪ್ಪತ್ತೊಂಬತ್ತೈತಿ ಇಲ್ಲಿ ಇಪ್ಪತ್ತೊಂಬತ್ತೈತೆ ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಗೆ ಹಿಡ್ಕೊಂಡಿದ್ದೀನಿ ಇಪ್ಪತ್ತೊಂಬತ್ತೈತೆ ನಾನು ಈ ಇಪ್ಪತ್ತೊಂಬತ್ತಕ್ಕೆ ಪ್ಲಸ್ ಎರಡು ಇದ್ದೀನಿ ಇಪ್ಪತ್ತೊ ಮೂವತ್ತೊಂದು ಮೂವತ್ತೊಂದಕ್ಕೆ ನಾನು ಕೆಳಗಿಂದ ಏನು ಮಾಡ್ತೀನಿ ಈ ಕಡೆಗೆ ಒಂದು ಮಾರ್ಕನ್ನು ಮಾಡೋಣ ಮೂವತ್ತೊಂದಕ್ಕೆ ಮಾರ್ಕನ್ನು ಮಾಡ್ತೀನಿ ಮೂವತ್ತೊಂದಕ್ಕೆ ಮಾರ್ಕ್ ನೀವು ಯಾವುದು ಎಷ್ಟೇ ಅಳತೆ ಕೊಟ್ಟಿರಲಿ ಅದಕ್ಕೆ ಪ್ಲಸ್ ಎರಡು ಸೇರಿಸಿ ಎಲ್ಲಿಂದ ಅಳತೆ ತಗೊಬೇಕು ಅಂತ ತೋರಿಸಿದ್ದೀನಿ ಅಲ್ಲಿಂದ ಅಳತೆ ತಗೊಳ್ಳಿ ಅದಕ್ಕೆ ಪ್ಲಸ್ ಎರಡು ಸೇರಿಸಿ ನಾನಿಲ್ಲಿ ಇಷ್ಟಕ್ಕೆ ಕಟ್ ಮಾಡ್ತಿದ್ದೀನಿ ಅಂತ ಈ ಒಬ್ಬೊಬ್ಬರ ಒಂದೊಂದು ಇರುತ್ತೆ ಪುಟ್ ಪುಟ್ ಮಕ್ಳಿಗೆ ಒಂದು ಸ್ವಲ್ಪ ಹತ್ತು ಹನ್ನೆರಡು ವರ್ಷದವ್ರಿಗಾದರೆ ಬೇರೆ ಬೇರೆ ಇರುತ್ತೆ ನೀವು ಫಸ್ಟು ಐರನ್ ಏನೇ ಬಟ್ಟೆ ಕಟ್ಟಿಂಗ್ ಮಾಡಬೇಕಾದ್ರೂ ಐರನ್ ಮಾಡಿ ಮತ್ತೆ ನೋಡಿ ಅಲ್ಲಿಗೆ ನಾನು ಏನು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಒಂದು ಲೈನನ್ನು ಈ ಥರ ಎಳೆದ್ಬಿಟ್ಟೆ ಈ ಥರ ಎಳೆದ್ಮೇಲೆ ಏನು ಮಾಡೋಣ ನೋಡಿ ಈ ಥರ ಹಿಂಗೆ ಎಳೆದೆ ಈ ಥರ ಎಳೆದಾದ್ಮೇಲೆ ಏನು ಮಾಡಿ ತೋರಿಸ್ತೀನಿ ಈಗೇನು ಮಾಡಿದೆ ಇಲ್ಲಿಂದ ನಾವು ತೊಗೊಂಡಿದ್ದೀವಿ ಈಗ ನೋಡಿ ಇಲ್ಲಿವರೆಗೂ ಈ ಶೇಪ್ವರೆಗೂ ತೊಗೊಂಡಿದ್ದೀವಿ ನಾವು ಏನು ಈ ಮೇಲ್ಗಡೆ ಪಟ್ಟಿ ಕೊಟ್ಟಿರ್ತಾರೆ ಆ ಅಳತೆವರೆಗೂ ನಾನು ಇಲ್ಲಿವರೆಗೂ ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡೋಣ ಇಲ್ಲಿಂದ ಕಾಮನ್ನಾಗಿ ನಾವು ಎಂಟು ತಗೊಂಡ್ರು ಓಕೆ ನನ್ನ ಪ್ರಕಾರ ಇಲ್ಲಿಂದ ನೋಡಿ ಇಲ್ಲಿಂದ ಅಳತೆ ತಗೊಳ್ಳಿ ಇಲ್ಲಿಗೆ ಇದು ಏಳು ಐತೆ ಒಂದು ಎಕ್ಸ್ಟ್ರಾ ತೊಗೊಳ್ಬೇಕು ಎಂಟನ್ನು ಈ ಇಲ್ಲಿಂದ ನಮಗೆ ಎಷ್ಟು ಬೇಕೋ ಅಲ್ಲಿಂದ ನೀವು ಎಷ್ಟು ಬೇಕಾದ್ರೂ ಇಕ್ಬೋದು ಇದು ತುಂಬ ಲಾಂಗ್ ಬಟ್ಟೆ ಇರೋದ್ರಿಂದ ನಾನು ಎಷ್ಟೈತೋ ಬಟ್ಟೆ ಅಷ್ಟು ತಗೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಇದು ಪಟಿಯಾಲ ಟೈಪ್ ಬರುತ್ತೆ ತುಂಬ ಫ್ರಿಲ್ ಕೊಟ್ಟು ನೀಟಾಗಿ ಹೊಲಿದ್ರೆ ಒಂಥರ ತುಂಬ ಚೆನ್ನಾಗಿ ಇರುತ್ತೆ ಆದ್ದರಿಂದ ನಾನು ಫುಲ್ಲು ತೊಗೊತಾ ಇದ್ದೀನಿ ನೀವು ಏನು ಬಟ್ಟೆ ಕೊಟ್ಟಿರ್ತಾರೋ ಅದು ಫುಲ್ಲು ಇಟ್ಕೊಂಬಿಡಿ ಇಟ್ಕೊಂಬಿಟ್ಟು ನೆಕ್ಸ್ಟು ಇಲ್ಲಿಂದ ಎಂಟಕ್ಕೆ ನೋಡಿ ಇಲ್ಲಿಂದ ಈ ಪೋರ್ಷನ್ನಿಂದ ಇಲ್ಲಿಂದ ಎಂಟಕ್ಕೆ ನಾನೊಂದು ಮಾರ್ಕನ್ನು ಮಾಡ್ತೀನಿ ನೋಡಿರಿ ಇಲ್ಲಿ ಎಂಟಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಇಲ್ಲಿ ಏನು ಮಾಡೋಣ ಅಂದರೆ ಇಲ್ಲಿ ಈ ಕಡೆ ಸೈಡು ಎಡ್ಜ್ಗಳೆಲ್ಲ ಕರೆಕ್ಟಾಗಿಲ್ಲ ಅಂದರೆ ನೀವು ಒಂದು ಕರೆಕ್ಟಾಗಿ ಹೆಂಗೆ ಲೈನ್ ಎಳ್ಕೊಳ್ಳಿ ಫಸ್ಟು ಲೈನ್ ಹೇಳ್ಕೊಳೋಣ ಆಮೇಲೆ ಏನು ಮಾಡಬೇಕು ಗೊತ್ತಾ ನೀವು ಇಲ್ಲೊಂದು ಈ ಪೋರ್ಷನ್ನಿಂದ ಇಲ್ಲಿ ಒಂದು ಇಂಚು ಒಳಕ್ಕೆ ತಗೊಬೇಕು ನೀವು ನಾವು ಏನು ಕರೆಕ್ಟಾಗಿ ಇದು ಮಾಡ್ಕೊಂಡಿರ್ತೀವೋ ಅಲ್ಲಿಂದ ಒಂದು ಇಂಚ್ ಒಳಗೆ ತಗೊಂಡು ನೀವು ಈ ಥರ ಕ್ರಾಸಾಗಿ ಪ್ಯಾಂಟನ್ನು ಒಂದು ಇಂಚು ಒಂದು ಅಷ್ಟೇ ಎಕ್ಸ್ಟ್ರಾ ಅಲ್ಲ ನಾವು ಇಲ್ಲಿ ಎಂಟಕ್ಕೆ ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲಿಗೆ ಏನು ಮಾಡಬೇಕು ಈ ಏನು ಕರೆಕ್ಟ್ ನಾವು ಅಳತೆ ತಗೊಂಡಿರ್ತೀವೋ ಅಲ್ಲಿಂದ ಒಂದು ಇಂಚ್ ಒಳಗೆ ತಗೊಂಡು ಆ ಕರೆಕ್ಟ್ ಮಾಡಿರೋದಕ್ಕೆ ಹಿಂಗೆ ಕ್ರಾಸಾಗಿ ಕೊಡಬೇಕು ಮತ್ತು ನಾವಿಲ್ಲಿ ಏನು ಮಾಡಿದ್ದು ಅಂದರೆ ಇಲ್ಲಿ ನಾನು ಇದನ್ನು ತಗೊಂಡಿದ್ದೆ ನಾನು ಪ್ಯಾಂಟು ಅದನ್ನೇನು ಮಾಡೋಣ ಈ ಥರ ಒಂದು ಶೇಪನ್ನು ಕೊಡೋಣ ನಿಮಗೆ ಬೇಕು ಅಂದರೆ ಸ್ಕೇಲೇ ಬರುತ್ತೆ ಇದು ಶೇಪ್ ಕೊಡೋ ಸ್ಕೇಲ್ ಬರುತ್ತೆ ತೊಗೊಬೋದು ಇಲ್ಲ ಅಂದರೆ ಓಕೆ ನಾವು ಕೈಲೇ ಮಾಡ್ತೀವಿ ಅಂದರೆ ನೋಡಿ ಈ ಥರ ಒಂದು ಶೇಪನ್ನು ಕೊಡಿ ಇದೆಲ್ಲ ಫುಲ್ಲು ಫ್ರಿಲ್ 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 ಬರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾವು ಏನು ಗೊತ್ತಾ ಇಲ್ಲಿ ತುಂಬ ಇಲ್ಲಿ ಲೂಸಾಗಿ ಇಟ್ಬಿಟ್ರೆ ಕಾಲ ಹತ್ರ ಎಲ್ಲ ಕೆಳಕ್ಕೆ ಹೋಗೋ ಚಾನ್ಸಸ್ ಇರ್ತೈತೆ ಅವ್ರು ಏನು ಕರೆಕ್ಟ್ ಅಳತೆ ಕೊಟ್ಟಿರ್ತಾರೋ ಆ ಕರೆಕ್ಟ್ ಅದರ ಅಳತೆಗೆ ನೀವು ಮಾರ್ಕನ್ನು ಮಾಡಿ ಈ ಥರ ಒಂದು ಶೇಪನ್ನು ಕೊಡಿ ಇಲ್ಲಿ ನಾನು ಪ್ಲಸ್ ಎರಡು ತಗೊಂಡಿದ್ದೀನಿ ಇದು ಫುಲ್ಲು ಏನು ಗೊತ್ತಾ ಇಲ್ಲಿ ಫ್ರಿಲ್ ಫ್ರಿಲ್ ಬಂದ್ಬಿಟ್ಟು ಇದೆಲ್ಲ ಕಡಿಮೆ ಆಗುತ್ತೆ ನೋಡಿ ಈ ಥರ ಬರುತ್ತೆ ಏನು ನೀವೇನು ಇದು ಮಾಡ್ಕೊಬೇಡಿ ಇದಿಷ್ಟೊಂದು ಇಲ್ಲಿ ಇದನ್ನು ನೀವು ಮಾಡಲೇಬೇಕು ನೀವು ಇಲ್ಲೊಂದು ಇಂಚು ಒಳಕ್ಕೆ ತಗೊಂಡಲೇಬೇಕು ಈ ಥರ ಕ್ರಾಸ್ ಕೊಡ್ರಿ ಕೊಡಿ ಆಯಿತು ನೆಕ್ಸ್ಟ್ ಈಗ ಇದನ್ನು ಕಟ್ ಮಾಡೋಣ ಇಷ್ಟೇನೇ ಮೇಲ್ಗಡೆದು ಇನ್ನು ಮಿಕ್ಕಿದ್ದು ನಾನು ಈ ಮೇಲ್ಗಡೆ ಏನು ಪಟ್ಟಿ ಬರುತ್ತೋ ಅದನ್ನ ತೋರಿಸ್ತೀನಿ ಇದನ್ನೇನು ಮಾಡಿ ನೋಡಿ ಈ ಥರ ಇರೋದನ್ನ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊಂಬಿಡಿ ಇದು ಫುಲ್ಲು ಪಟಿಯಾಲೇ ಬರುತ್ತೆ ಪ್ಯಾಂಟು ನೀವು ಎಷ್ಟು ಐತೋ ನಿಮಗೆ ಕೊಟ್ಟಿರೋದ್ರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ಟೆ ಇಲ್ಲಿ ಇರೋದ್ರಿಂದ ಅಷ್ಟು ಬಟ್ಟೆಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಎಲ್ಲಿಗೋ ಇಷ್ಟು ಬರುತ್ತೆ ಅಲ್ಲಿಂದ ಅಲ್ಲಿಗೆ ನೀನು ನೀವು ಅಳತೆ ತಗೊಳ್ಳಿ ಪರವಾಗಿಲ್ಲ ಅಂದರೆ ಒಂದು ಸ್ವಲ್ಪ ಫ್ರಿಲ್ ಅಂತೀವಲ್ವ ಅದು ಅದು ಕಡಿಮೆ ಅಷ್ಟೇನೆ ಇನ್ನೇನು ಇಲ್ಲ ನೋಡಿ ಈಗೇನು ಮಾಡೋಣ ಈ ಏನು ಈ ಕ್ರಾಸ್ ಐತೋ ಇದನ್ನು ಕಟ್ ಮಾಡೋಣ ಈ ಥರ ನೀಟಾಗಿ ಕಟ್ ಮಾಡಿಬಿಡಿ ಇಲ್ಲೂ ಅಷ್ಟೇನೇನೇ ಇಲ್ಲಿ ಈ ಪೋರ್ಷನ್ ಕರೆಕ್ಟಾಗಿ ಬರಬೇಕು ನಿಮಗೆ ಅಂದರೆ ಈ ಥರ ಕಟ್ಟಿಂಗ್ ಮಾಡಿದ್ರೆ ನೀಟಾಗಿ ಕೂರುತ್ತೆ ಈ ಪೋರ್ಷನ್ ನೀಟಾಗಿ ಕೂರುತ್ತೆ ಆದ್ದರಿಂದ ಇದನ್ನು ಕಟ್ ಮಾಡ್ತಾಯಿದ್ದೀನಿ ಈಗ ಆಯಿತು ಇದು ನೋಡಿ ಇದು ಕಟ್ ಮಾಡಿದ್ದೀನಿ ಕೆಳಗಡೆ ಪೋರ್ಷನ್ನು ಈಗೇನು ಮಾಡೋಣ ಅಂದರೆ ಮೇಲ್ಗಡಿಕೆ ನಾವು ಅಳತೆ ತಗೊಳ್ಳೋಣ ನಿಮ್ಗೆ ಯಾರು ಅಳತೆ ಕೊಟ್ಟಿರ್ತಾರೋ ಪ್ಯಾಂಟು ಅವ್ರದ್ದು ನೀವು ಇದು ಮಾಡಿ ಪ್ಯಾ ಇದನ್ನ ತೊಗೊಳ್ಳಿ ಈಗ ಮೇಲ್ಗಡೆ ಪೋರ್ಷನ್ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದನ್ನು ಯಾವ ಮೇಲ್ಗಡೆಯಿಂದ ಅಂತ ಅಂದರೆ ನೀವು ಇಲ್ಲಿಂದ ಏನು ನಾನು ಸ್ಟಿಚ್ ಹಾಕಿರೋದವರೆಗೂ ಅಳತೆ ತೊಗೊಂಡಿರ್ತೀನ ಕರೆಕ್ಟಾಗಿ ಅಲ್ಲಿವರೆಗೂ ಈಗ ಅಳತೆ ತಗೊಬೇಕು ನೀವು ನನಗೆ ಏನು ಇಲ್ಲಿ ಮೇಲ್ಗಡೆ ರೆಡಿ ಕೊಟ್ಟಿರ್ತಾರೋ ಆ ಪೋರ್ಷನ್ನಿಂದ ಹಿಂಗೆ ಇಟ್ಕೊಳ್ಳಿ ಇಲ್ಲಿವರೆಗೂ ಎಷ್ಟೈತೆ ನೋಡೋಣ ರೆಡಿ ಐತೆ ಇವ್ರದ್ದು ರೆಡಿ ಅನ್ನೊಂದು ಇರೋದರಿಂದ ನಾವೇನು ಮಾಡೋಣ ಪ್ಲಸ್ ಅದಕ್ಕೆ ಎರಡು ಸೇರಿಸೋಣ ಪ್ಲಸ್ ಈಗೇನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ನಾನು ಫುಲ್ಲು ಇಷ್ಟು ಬೇಕು ಅವ್ರಿಗೆ ಅದರಿಂದ ತಗೊತಾ ಇದ್ದೀನಿ ಇಲ್ಲಿ ಇಷ್ಟು ಬೇಕಾಗಿರೋದ್ರಿಂದ ಸ್ಟಿಚಿಂಗ್ ಮಾಡೋದಕ್ಕೆ ಇಲ್ಲಿ ತೊಗೊತಾ ಇದ್ದೀನಿ ಸ್ಟಾರ್ಟಿಂಗ್ ಏನು ಮಾಡೋಣ ಇಲ್ಲಿ ಇಷ್ಟು ಮಾರ್ಜಿನಿಗೆ ಹೋಗುತ್ತೆ ಏನಕ್ಕೆ ಅಂದರೆ ಸ್ಟಿಚಿಂಗಿಗೆ ಹೋಗುತ್ತೆ ಇಷ್ಟು ಇಷ್ಟು ಬಿಟ್ಬಿಡೋಣ ಒಂದು ಅರ್ಧ ಇಂಚು ಕೆಳಗಡೆ ಬಿಟ್ಬಿಡೋಣ ಮತ್ತು ಹನ್ನೊಂದು ಕ್ಲೋ ಕೊಟ್ಟಿರೋದ್ರಿಂದ ಹನ್ನೆರಡು ಹನ್ನೊಂದು ರೆಡಿ ಬೇಕು ತೋರಿಸ್ತೀನಿ ನಾನು ಹನ್ನೊಂದು ಇಲ್ಲಿ ನಾನು ಆಲ್ರೆಡಿ ಮ ಸ್ಟಿಚಿಂಗಿಗೆ ಬಿಟ್ಟಿದ್ದೀನಿ ಹನ್ನೊಂದಕ್ಕೆ ರೆಡಿ ಮಾಡ್ಕೊಳ್ಳಿ ಹನ್ನೊಂದಕ್ಕೆ ರೆಡಿ ಮಾಡ್ಕೊಂಡು ನಾವು ಪ್ಲಸ್ ಎರಡು ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಯಾಕೆ ಅಂದರೆ ಇಲ್ಲಿ ಏನು ಮಾಡ್ತೀವಿ ಮೇಲ್ಗಡೆ ಅಂದರೆ ಒಂದು ಸಲ ಫೋಲ್ಡ್ ಮಾಡಿ ಮಾಡಿಸಿ ಆಮೇಲೆ ದಾರ ಹಾಕೋದಕ್ಕೆ ಇಲ್ಲಿ ಮಾಡ್ತೀವಿ ಅದರಿಂದ ಇಲ್ಲಿ ಮಾಡೋಣ ನೋಡಿ ಇಲ್ಲಿ ಒಂದು ಫುಲ್ಲು ಲೈನ್ ಎಳ್ಕೊಂಬಿಡ್ತೀನಿ ಯಾಕೆ ಅಂದರೆ ನಮಗೆ ಫುಲ್ಲು ಬೇಕಿದು ಈ ಸೈಜ್ಗೆ ಫುಲ್ಲು ಬೇಕು ಅದರಿಂದ ಫುಲ್ಲು ಎಳ್ಕೊಂಡಿದ್ದೀನಿ ಈಗ ಇದನ್ನೇನು ಮಾಡೋಣ ಅಂದರೆ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡೋಣ ನಾನು ಎಲ್ಲಿಂದ ಎಲ್ಲಿಗೆ ಮಾರ್ಕ್ ಸ್ಟಿಚ್ಚಿಂಗಿಂದ ಏನು ಸ್ಟಿಚ್ ಮಾಡಿರ್ತಾರೋ ಅವರು ಅಲ್ಲಿಂದ ಫು ಬೇಕು ನಮಗೆ ಅಳತೆ ಮೇಲ್ಗಡೆ ನಾವು ಏನು ದಾರ ಆ ಪೋರ್ಷನ್ನು ಮೇಲ್ಗಡೆ ಇರುತ್ತೋ ಸೊಂಟೋದತ್ರ ಆ ಪೋರ್ಷನ್ನು ಏನು ಈಗ ಏನಕ್ಕೆ ಇಷ್ಟ ಆಗ್ಲಾ ತೊಗೊಂಡಿದ್ದೀನಿ ಅಂದರೆ ನನಗೆ ಈ ಫುಲ್ಲು ಬೇಕು ಇದು ಫೋಲ್ಡು ಫುಲ್ಲು ಉದ್ದಾಯ್ತಿದು ಇದನ್ನೇನು ನಾವು ಬೇರೆ ಕಾಲತ್ರ ಕಟ್ ಮಾಡಿರ್ತೀವಿ ಅದನ್ನು ನಿಮ್ಗೆ ಅಕಸ್ಮಾತ್ ಇಲ್ಲಿ ಸಾಲ್ಟೇಜ್ ಬರುತ್ತೆ ಇದು ತುಂಬ ದೊಡ್ಡ ಪೀಸ್ ಇರೋದ್ರಿಂದ ನನಗೆ ಪರ್ಫೆಕ್ಟಾಗೆ ಸಿಕ್ತು ಇಲ್ಲಿ ಅಕಸ್ಮಾತು ಬಟ್ಟೆ ಸಾಲ್ಟೇಜ್ ಬಂತು ಅಂದರೆ ಏನು ಮಾಡ್ಬೋದು ಈ ಥರ ಸಾಲ್ಟೈಟ್ ಬಂತು ಅಂದರೆ ನೀವು ಇದನ್ನು ಕಾಲ ಹತ್ರ ಕಟ್ ಮಾಡಿರ್ತೀವಿ ಅದರಲ್ಲಿ ನಾವು ಸ್ಟಿಚಿಂಗನ್ನು ಮಾಡ್ಬೋದು ಇಲ್ಲಿ ಇಷ್ಟು ನಮಗೆ ಫೋಲ್ಡಿಂಗಿಗೆ ಹೋಗುತ್ತೆ ಇಲ್ಲಿ ಇಷ್ಟು ಫೋಲ್ಡಿಂಗಿಗೆ ಹೋಗುತ್ತೆ ಅವಾಗಿಷ್ಟು ಬೇಕು ನಮಗೆ ಈ ಪೋರ್ಷನ್ ಹೆಂಗೆ ಅಳತೆ ತಗೊಂಡೆ ಅಂತ ಇನ್ನೊಂದು ಸಲ ತೋರಿಸ್ತೀನಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ನೋಡಿ ಪ್ಯಾಂಟನ್ನು ನಾವು ಏನು ಮಾಡಿದ್ದೀವಿ ಇಲ್ಲಿಂದ ಅಳತೆ ತಗೊಂಡು ನಾವು ರೆಡಿ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ ಇಲ್ಲಿಂದ ಅಳತೆ ತಗೊಂಡಿದ್ದೀವಿ ನಾವು ನೋಡಿ ಇಲ್ಲಿಂದ ಇಲ್ಲಿಂದ ಫುಲ್ ಅಳತೆ ತೊಗೊಂಬಿಟ್ಟು ನಾವು ಎಕ್ಸ್ಟ್ರಾ ಎಷ್ಟು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ ಆಲ್ರೆಡಿ ನೋಡಿ ಇಲ್ಲಿಂದ ಏನು ಇಲ್ಲಿ ಸ್ಟಿಚ್ ಹಾಕೋರು ಅಲ್ಲಿಂದ ಅಳತೆ ಇಲ್ಲಿಂದ ತಗೊಂಡು ನಾವು ಆಲ್ರೆಡಿ ಕಟ್ ಮಾಡಿ ಎತ್ತಿಟ್ಕೊಂಬಿಟ್ಟಿದ್ದೀವಿ ಈ ಪೋರ್ಷನ್ ನಮಗೆ ರೆಡಿ ಸಿಕ್ಕೈತೆ ಈ ಪೋರ್ಷನ್ ಬೇಕಾಗಿತ್ತು ನಮಗೆ ಮೇಲ್ಗಡೆ ಒಂದು ಸೊಡ್ಡದಿಂದ ಈ ಥರ ಪಟ್ಟಿ ಏನೋ ಕೊಟ್ಟಿರ್ತಾರೋ ಇಲ್ಲಿ ಒಂದು ಈ ಬಟ್ಟೆ ಈ ಬಟ್ಟೆಗೋಸ್ಕರ ನಾವೀಗ ಇಲ್ಲಿ ಕಟ್ ಮಾಡ್ಕೊಂಡ್ವಿ ಅದನ್ನು ಏನು ಮಾಡಿ ಸ್ಟಾರ್ಟಿಂಗಿಂದ ಏನಿರುತ್ತೆ ಅದನ್ನು ಎಲ್ಲಿಗೆ ಸ್ಟಿಚ್ ಬಂದಿರುತ್ತೋ ಕರೆಕ್ಟಾಗಿ ಸ್ಟಿಚ್ ಎಲ್ಲಿಗೆ ಬಂದಿರುತ್ತದೋ ಅಲ್ಲಿಗೆ ಇಟ್ಕೊಳ್ಳಿ ಅದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ನಾವು ಏನು ರೆಡಿ ಇರುತ್ತೋ ಅಲ್ಲಿಂದ ಇಲ್ಲಿ ಅಳತೆ ತಗೊಳ್ಳಿ ಅದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಷ್ಟೇನೆ ಇನ್ನೇನು ಇಲ್ಲ ಮತ್ತೆ ಹಂಗೆ ಬೇಕೇ ಬೇಕು ನಿಮಗೆ ಅಂದರೆ ಇವ್ರದ್ದು ಎಷ್ಟೈತೆ ಅಂತ ಹಿಂಗೆ ಏನು ಮಾಡಿ ಹಿಂಗೆ ಇರೋದನ್ನ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಳ್ಳಿ ಅಗಲ ಎಷ್ಟು ತಗೋಬೇಕು ಅಂತ ಗೊತ್ತಾಗಲ್ಲ ನಮಗೆ ಅಂದರೆ ಹಿಂಗೆ ನಾಲ್ಕು ಮಾಡ ಹಿಂಗೆ ಏನಿರುತ್ತೋ ಅದು ರೆಡಿ ಪ್ಯಾಂಟ್ ಇರೋದನ್ನ ನಾನು ಸೆಂಟ್ರಿಗೆ ಹಿಂಗೆ ಮಾಡಿಸಿದ್ದೀನಿ ಮಡ್ಸಿರೋದನ್ನ ನೀವು ಇಲ್ಲಿಂದ ಹಿಂಗೆ ತಗೊಂಡು ನಮಗೆ ಮೇಲುಗಡೆ ಎಷ್ಟು ಗೊತ್ತಾಗಲ್ಲ ನಮಗೆ ಅಂದರೆ ನೋಡಿ ಇಲ್ಲಿಂದ ಹತ್ತೈತೆ ಸೊಂಟ ಹತ್ತಿರೋದನ್ನ ನಾಲ್ಕು ಭಾಗ ಮಾಡ್ಕೊಂಡ್ರೆ ನಲವತ್ತಾಯಿತು ಇಲ್ಲಿಂದ ಇಲ್ಲಿಗೆ ನೀವು ಇದನ್ನು ಏನು ಮಾಡ್ಬೋದು ಅವಾಗ ನಾಲ್ಕು ಫೋಲ್ಡ್ ಇದನ್ನು ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ನಾಲ್ಕು ಭಾಗ ಹಿಂಗೆ ಮಾಡ್ಕೊಂಬಿಡಿ ಕರೆಕ್ಟಾಗಿ ಅದು ಬರೋಂಗೆ ನೋಡ್ಕೊಳ್ಳಿ ನೀವು ಏನೇ ಎಕ್ಸ್ಟ್ರಾ ಪೀಸ್ ನಾವು ಕೊಟ್ಟರೂ ಸಹ ಅದನ್ನು ಹಿಂಗೆ ಇಟ್ಕೊಂಡು ಇಲ್ಲಿ ನಲವತ್ತು ನಲವತ್ತು ಅಂದರೆ ಹತ್ತು ಅಂದರೆ ಅದನ್ನು ನಾಲ್ಕು ಭಾಗ ಮಾಡ್ಕೊಬೇಕು ನಾವು ಹತ್ತು ಅಂದರೆ ನಲ್ವತ್ತು ನಲ್ವತ್ತಾಯಿತು ಹತ್ತಕ್ಕಿಲ್ಲೊಂದು ಮಾರ್ಕ್ ಮಾಡ್ತಿದ್ದೀನಿ ಅದಕ್ಕೆ ಪ್ಲಸ್ ಎರಡನ್ನು ಎಕ್ಸ್ಟ್ರಾ ಸೇರಿಸಬೇಕು ಯಾಕೆ ಅಂದರೆ ನಾವು ಒಳಕ್ಕೆಲ್ಲ ಮಡಿಸಿ ಹೊಲ್ದು ಎಲ್ಲ ಮಾಡೋದ್ರಿಂದ ಪ್ಲಸ್ ಎರಡು ಎಕ್ಸ್ಟ್ರಾ ತಗೊಬೇಕು ಮತ್ತು ಇಲ್ಲಿ ಏನು ಗೊತ್ತಾ ನಾವು ಇಲ್ಲಿ ಸೆಂಟರಲ್ಲಿ ಅವರು ಸ್ಟಿಚ್ ಹಾಕಿರಲ್ಲ ನಾವು ಇಲ್ಲಿ ಸಹ ಸ್ಟಿಚ್ ಹಾಕ್ಬಿಟ್ಟು ಹಿಂಗೆ ನಮಗೆ ಕರೆಕ್ಟ್ ಮಾಡ್ಕೊಬೇಕು ನಾವು ಆದ್ದರಿಂದ ಏನು ಮಾಡಬೇಕು ನಾವು ಎಕ್ಸ್ಟ್ರಾ ನಾನು ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ತಗೊಂಡಿದ್ದೀನಿ ಇದೆಲ್ಲ ಇದು ಏನಿದೆ ಈ ಥರದ್ದೆಲ್ಲ ಹೋಗ್ಬೇಕು ನೀಟಾಗಿ ಕಟ್ ಮಾಡೋಕ್ಕೋಸ್ಕರ ನಾನು ಎಷ್ಟಿತ್ತೋ ಬಟ್ಟೆ ಅಷ್ಟು ತೊಗೊಂಬಿಟ್ಟಿದ್ದೀನಿ ನೀವು ಹಂಗೆ ಫೋಲ್ಡ್ ಮಾಡ್ಕೊಂಡು ನಾನು ಯಾವ ಥರ ಫೋಲ್ಡ್ ಮಾ ಫೋಲ್ಡಿಂಗ್ ತೋರಿಸೋದ್ನೋ ಆ ಥರ ಫೋಲ್ಡಿಂಗ್ ಮಾಡ್ಕೊಂಡು ಪ್ಲಸ್ ಮೂರು ತಗೊಂಡ್ರೂ ಓಕೆ ನೀವು ಪ್ಲಸ್ ನಲವತ್ತಿರೋದನ್ನ ಪ್ಲಸ್ ಎರಡೂವರೆ ಈ ಥರ ಇಷ್ಟು ತಗೊಂಡು ನಾವು ಏನು ಇಲ್ಲಿ ಇಲ್ಲೂ ಫೋಲ್ಡ್ ಮಾಡ್ತೀವಿ ಇಲ್ಲೂ ಫೋಲ್ಡ್ ಮಾಡ್ತೀವಿ ಈ ಥರ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ನಾವು ಕರೆಕ್ಟು ಫಿನಿಷಿಂಗು ಕೊಡಬೇಕು ಅಂದರೆ ಹತ್ತತ್ರ ಎರಡು ಫೋಲ್ಡಿಂಗ್ ಹೋಗುತ್ತೆ ಆ ಮುಕ್ಕಾಲು ಮುಕ್ಕಾಲು ಇಂಚಿಂದು ಮತ್ತು ಸೆಂಟ್ರಲ್ಲಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಸೆಂಟರ್ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾವು ಸ್ಟಿಚಿಂಗ್ನಲ್ಲಿ ನಿಮಗೆ ಕಟ್ಟಿಂಗ್ ತುಂಬಾ ಈಸಿ ನಾನು ಏನು ಯೂಸ್ ಮಾಡಿದ್ದೀನ ಮೆಥಡ್ ಅದು ಆ ಮೆಥಡನ್ನು ಯೂಸ್ ಮಾಡಿ ಇಲ್ಲಿ ನೋಡಿ ಇಷ್ಟೇನೇ ಕಟ್ಟಿಂಗು ನಮ್ಮದು ಏನು ಪ್ಯಾಂಟ್ ಕಟ್ಟಿಂಗ್ ಇಷ್ಟೇನೇ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದು ಏನು ತುಂಬಾ ಈಸಿ ಇರುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಚೂರ್ ಮೆಥಡನ್ನು ನೀವು ಉಪಯೋಗಿಸ್ಕೊಟ್ರೆ ಪ್ಯಾಂಟ್ ಅಂತೂ ತುಂಬಾ ಈಸಿ ಇದರಲ್ಲೇ ಒಂದು ಸ್ವಲ್ಪ ಫ್ರಿಲ್ ಕಡಿಮೆ ಮಾಡ್ಕೊಂಡ್ರೆ ನೀವು ಅಂದರೆ ಮಾಮೂಲಿ ಸಾದಾ ಪ್ಯಾಂಟ್ ಆಗುತ್ತೆ ಇದು ನಾನು ತುಂಬಾ ಫ್ರಿಲ್ ಕೊಟ್ಟು ಹೊಲಿತಾ ಇರೋದ್ರಿಂದ ಒಂದು ಸ್ವಲ್ಪ ಪಟಿಯಾಲ ಸೆಮಿ ಪಟಿಯಾಲ ಅಂತ ಆಗುತ್ತೆ ಇದು ಪ್ಯಾಂಟು ನೀವು ಮಾಮೂಲಿ ಪ್ಯಾಂಟು ಅಂದರೆ ಮಾಮೂಲಿ ಕಡಿಮೆನೇ ಇಟ್ಕೊಂಡು ಡಿಪೋಷನ್ ಏನಿರುತ್ತೋ ಅದನ್ನು ಕಡಿಮೆ ಇಟ್ಕೊಂಡು ಹೋದರೆ ನೀವು ಮಾಮೂಲಿ ಪ್ಯಾಂಟ್ ಆಗುತ್ತೆ ನೀವು ತುಂಬ ಫುಲ್ಲು ಪಟಿಯಾಲ ಬೇಕು ಮೂರು ಮೀಟರ್ ಬೇಕು ಫುಲ್ಲು ಫ್ರಿಲ್ ಕೊಟ್ಟು ತುಂಬಾ ಫ್ರಿಲ್ ಕೊಟ್ಟು ಹಿಂದೆ ಮುಂದೆ ಎಲ್ಲ ಹೋಲಿದ್ದೀನಿ ಮೂರು ಮೀಟರ್ ಬೇಕು ಇದು ನಾನು ಎರಡೇ ಮೀಟರ್ ಇದರಿಂದ ಸೆಮಿ ಪಟಿಯಾಲ ಆಗುತ್ತೆ ಮತ್ತು ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಈಗೆಲ್ಲ ಲೂಸ್ ಪ್ಯಾಂಟ್ ಹಾಕೋದು ಫ್ಯಾಷನ್ ಆಗಿಬಿಟ್ಟಿದೆ ಕೆಳಗಡೆ ಫುಲ್ಲು ಇಷ್ಟು ಇರುತ್ತೆ ಓಪನ್ನು ಆ ಥರ ಹೊಲಿಯೋ ಫ್ಯಾಷನ್ನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಅದನ್ನು ಸಹ ತೋರ್ಸೋಕೆ ನಿಮ್ಗೆ ನಿಮಗೆಲ್ಲೂ ನಾನು ಎಲ್ಲಾನು ತೋರಿಸ್ತೀನಿ ವೆಯ್ಟ್ ಮಾಡಿ ಒಂದೇ ಸಲ ಎಲ್ಲನೂ ತೋರ್ಸೋಕ್ಕಾಗಲ್ಲ ನೀವು ಅಷ್ಟೇನೆ ಒಂದೊಂದೇ ಕಲಿತಾ ಹೋಗಿ ಎಲ್ಲ ಒಂದೇ ಸಲ ಕಲಿತರೆ ಅದು ಮರ್ತಂಗಾಗುತ್ತೆ ಆದ್ದರಿಂದ ನಾನು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ನೀವು ಕಲಿತಾ ಬನ್ನಿ ಮತ್ತು ನಿಮಗೆ ಇದೇ ನಾವು ಒಳ್ಳೆ ಬಟ್ಟೆನಲ್ಲೇ ಹೊಲಿಬೇಕು ಅಂತ ಸ್ಟಾರ್ಟಿಂಗ್ ನೀವು ಯಾವುದಾದ್ರೂ ಮನೇಲಿ ಹಳೆ ಕಾಟನ್ ಸ್ಯಾರಿ ಇರ್ತದಲ್ವಾ ಅದನ್ನು ಕಟ್ ಮಾಡಿ ಟ್ರಯಲ್ ಮಾಡಿ ಕ್ಲೀನಾಗಿ ಬಂತು ಅಂದರೆ ಹೊಸ ಪೀಸ್ಗಳ್ನ ತಂದು ಟ್ರೈ ಮಾಡಿ ಇಲ್ಲಾಂದರೆ ಫಸ್ಟ್ನೇ ರಲ್ಲಿ ಕೆಟ್ಟೋದ್ರು ಸೆಕೆಂಡ್ರಲ್ಲಿ ಅದನ್ನು ಸರ್ವ್ ಮಾಡ್ಕೊಬೋದು ಅದರಿಂದ ಮನೇಲಿ ಯಾವ್ದಾನ ಹಳೆ ಬಟ್ಟೆ ಹಳೆ ಸ್ಯಾರಿ ಇದ್ರೆ ಅದನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಸ್ಟಿಚಿಂಗ್ ಮಾಡು ನನ್ನ ಎಲ್ಲ ಸ್ಟಿಚಿಂಗ್ ಕರೆಕ್ಟಾಗಿ ನಿಧಾನ ಕೇಳ್ಕೊಡ್ತೀನಿ ಆವಾಗ ನಿಮ್ಗೆ ಕರೆಕ್ಟ್ ಅರ್ಥ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್